ಎಲ್ರಿಗೂ ನಮಸ್ಕಾರ. ಮೊದಲದಾಗಿ ಚಂದ್ರ ಬಗ್ಗೆನೇ ಮಾತಾಡ್ತೀನಿ. ಕೆಲ ಚಂದ್ರ ಜೊತೆನಲ್ಲಿ ಎರಡು ಸಿನಿಮಾ ಮಾಡಿರೋದ್ರಿಂದ ಆತ್ಮೀಯ ಸ್ನೇಹಿತನಾಗಿ ಚಂದ್ರ ಏನಂತ ತುಂಬ ಚೆನ್ನಾಗಿ ಗೊತ್ತು ನನಗೆ. ಸಾಮಾನ್ಯವಾಗಿ ನಾವೆಲ್ಲ ಕಡೆ ಕೇಳ್ತಾ ಇರ್ತೀವಿ ಯಾವ ಸಿನಿಮಾ ನಡೀತಾ ಇದೆ ಅಂದರೆ, ನಮ್ಮದೇನೋ ಬಿಡಿ ಸರ್, ತುಂಬ ಲೋ ಬಜೆಟ್ ಸಿನಿಮಾ, ಸಣ್ಣ ಸಿನಿಮಾ ಹಿಂಗೆಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ ಯಾರೋ ಒಬ್ಬರು ಹೇಳಿದ್ರು, ನಮ್ಮ ಸಿನಿಮಾನೇ ನಾವು ಸಣ್ಣ ಸಿನಿಮಾ ಅಂತ ಹೇಳ್ತಾ ಹೋದರೆ ಅದು ನಾಲ್ಕು ಜನರು ಬಾಯಿಗೆ ಹೋಗೋಷ್ಟರಲ್ಲಿ ಯಾವುದೋ ಒಂದು ಚಿಕ್ಕ ಸಿನಿಮಾ ರೀ, ಯಾವುದೋ ಒಂದು ಜುಟ್ಟು ಸಿನಿಮಾ ಹತ್ರ ಆಗಿಬಿಡುತ್ತೆ. ಹಾಗೆ ಹೇಳ್ಕೊಳ್ಬಾರ್ದು. ನಾವು 10 ಲಕ್ಷದಲ್ಲಿ ಮಾಡಿದ್ರು ಅದು ನಮಗೆ ದೊಡ್ಡ ಸಿನಿಮಾನೇ ಅಂತ. ನಮ್ಮ ಸಿನಿಮಾ ದೊಡ್ಡದು ಅಂತ ಹೇಳ್ಕೊಂಡೋದ್ರೆ ಒಂದು 10 ಜನಕ್ಕೆ ಬಾಯಿಗೆ ಹೋಗೋಷ್ಟರಲ್ಲಿ ಅದು ಸಖತ್ತಾಗಿರೋ ಸಿನಿಮಾ ಮಾಡ್ತಾವ್ರು ಗುರು ಅಂತಾರೆ. ಅದು ಚಂದ್ರುವಿಂದ ಕಲ್ತಿದ್ದ ಪಾಠ. ನಾನು ಅವನು ಫಸ್ಟ್ ಸಿನಿಮಾ ತಾಜ್ ಮಹಲ್ ಏನು ಮಾಡ್ದೆ, ಆಮೇಲೆ ಚಾರ್ಮಿರಾನ್ ಏನು ಮಾಡ್ದೆ, ಅಫ್ಕೋರ್ಸ್ ಅದು ಚಿಕ್ಕ ಸಿನಿಮಾನೇ, ಆದರೆ ಅವನು ಎಲ್ಲೂ ಯಾವತ್ತೂ ಇದು ನಾನು ಚಿಕ್ಕ ಸಿನಿಮಾ ಅಂತ ಹೇಳ್ಕೊಳ್ಳೇ ಇಲ್ಲ. ಮಾಡ್ತಾ ಇದ್ದೀವಿ ಸರ್, ಇಂಥ ಲೊಕೇಶನಲ್ಲಿ ಮಾಡ್ತಾ ಇದ್ದೀವಿ, ಇಂಥ ಹೀರೋಯಿನ್ ಇಟ್ಕೊಂಡು ಮಾಡ್ತಾ, ಇಂಥ ಹೀರೋಯಿನ್ ಇಟ್ಕೊಂಡು ಮಾಡ್ತಾ ಇದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ ಸಾಂಗು, ತೆಲುಗುವಿಂದ ಕರೆಸಿದ್ದೀವಿ ಮ್ಯೂಸಿಕ್ ಡೈರೆಕ್ಟರ್ನ, ಹಿಂಗೆ ಹೇಳ್ಕೊಂಡು ಬಂದು ಇವತ್ತು ಕಬ್ಜಾ ಲೆವೆಲ್ಗೆ ಬಂದಿದ್ದಾನೆ. ಸೊ ಅದು ಚಂದ್ರು. ಆಮೇಲೆ ಅವ್ರ ಬಗ್ಗೆ ಹೆಮ್ಮೆ ಪಡೋ ವಿಷಯ ಏನು ಅಂದರೆ, ಅವನು ಹಳೇದನ್ನು ಯಾವುದನ್ನು ಮರೆಯಲ್ಲ. ಅವನು ಹುಟ್ಟಿದ ಊರನ್ನು ಇವತ್ತು ಅವನ ಹೆಸರ ಜೊತೆನಲ್ಲಿ ಅವನ ಹಳ್ಳಿ ಹೆಸರು ಇಟ್ಕೊಂಡಿದ್ದಾನೆ. ಅವನ ಫ್ರೆಂಡ್ಸ್ನ ಮರೆಯಲ್ಲ, ಮತ್ತು ಅವನ ಜೊತೆನಲ್ಲಿ ಬಂದಂಥ ಅಸೋಸಿಯೇಟ್ಗಳಿರ್ಬೋದು, ಅಸಿಸ್ಟೆಂಟ್ಗಳಿರ್ಬೋದು, ಎಲ್ರಿಗೂ ಕೆಲಸ ಕೊಡ್ತಾನೆ, ಎಲ್ಲರೂ ಡೈರೆಕ್ಟರ್ನಾಗಿ ಮಾಡಿದ್ದಾನೆ. ಇವತ್ತು ಕಬ್ಜಾ ಅಂತ ಒಂದು ದೊಡ್ಡ ಸಿನಿಮಾ ಮಾಡೋ ಲೆವೆಲ್ಗೆ ಬೆಳೆದಿನ, ತುಂಬ ಖುಷಿ. ಇದ್ರ ಕ್ವಾಲಿಟಿ ನೋಡ್ತಾ ಇದ್ರೆ ಇದು ಬರೀ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಖಂಡಿತವಾಗ್ಲೂ ಅನ್ಸಲ್ಲ. ಇಂಟರ್ನ್ಯಾಷನಲ್ ಕ್ವಾಲಿಟಿ ಇರುವಂಥ ಸಿನಿಮಾ ಅಂದರೆ, ಈ ಚಂದ್ರು ನನಗೆ ಕರೆದಿದ್ದಾನೇನು ಹೊಗಳ್ಬೇಕು ಅಂತ ಖಂಡಿತ ಹೊಗಳ್ತಾ ಇಲ್ಲ, ಎಲ್ಲರೂ ಬಾಯಲ್ಲೂ ಬರ್ತಾರಂತ ಮಾತಿದು. ಟು ಬಿ ಫ್ರ್ಯಾಂಕ್ಲಿ ನನಗನ್ಸಿದ್ದು, ಯಾವುದೋ ನೆಟ್ಫ್ಲಿಕ್ಸಲ್ಲಿ ಒಂದು ಸೂಪರ್ ಆಗಿಲ್ಲ ಹಾಲಿವುಡ್ ಸಿನಿಮಾ ನೋಡಿದ್ರೆ ಅದ್ರ ಕ್ವಾಲಿಟಿ ಏನಿದೆ ಅದಿದೆ ಚಂದ್ರು. ಒಳ್ಳೇದಾಗಲಿ ಭಗವಂತ, ನಿನ್ಗೆ ಎಲ್ಲ ರೀತಿಯಲ್ಲೂ ಒಳ್ಳೇದು ಮಾಡಲಿ. ನಿನಗೆ ಅದ್ಭುತವಾದಂಥ ಒಂದು ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋದಂಥ ಲೆಜೆಂಡ್ರಿಗಳ ಶಾರ್ಟ್ ಸಿಕ್ಕಿದೆ. ಅದರಲ್ಲಿ ನಮ್ಮ ಉಪ್ಪಿ ಸರ್ ಮತ್ತು ಸುದೀಪ್ ಸರ್ ಇದ್ದಾರೆ, ಶಿವಣ್ಣ ಇದ್ದಾರೆ, ಇವರೆಲ್ಲರ ಕಾಂಟ್ರಿಬ್ಯೂಷನ್ ಕನ್ನಡ ಇಂಡಸ್ಟ್ರಿಗೆ ತುಂಬ ಇದೆ. ಏನಂದರೆ 100,000 ಕೋಟಿ ಇಟ್ಕೊಂಡ್ರೆ ನಾವು ಖಂಡಿತ ಸಿನಿಮಾ ಮಾಡೋದಕ್ಕಾಗಲ್ಲ. ಒಂದಷ್ಟು ಒಳ್ಳೆ ಮನಸ್ಸುಗಳು ಸೇರಿದ್ರೆ ಮಾತ್ರ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ದುಡ್ಡು ಇಲ್ದಿರೋ ಸಿನಿಮಾ ಮಾಡ್ಬೋದು, ದುಡ್ಡು ಇಟ್ಕೊಂಡು ಸಿನಿಮಾ ಮಾಡೋದಕ್ಕಾಗಲ್ಲ. ಬಟ್ ಒಳ್ಳೆ ಮನಸ್ಸುಗಳಿಲ್ಲ ಅಂದರೆ ನೀವು 500-600 ಕೋಟಿ ಇಟ್ಕೊಂಡ್ರೆ ಒಳ್ಳೆ ಸಿನಿಮಾ ಆಗಲ್ಲ ಅದು. ಸೊ ಹಾಗಾಗಿ ನಿಮಗೆಲ್ಲ ಒಳ್ಳೆ ಮನಸ್ಸುಗಳ ಸಾಥ್ ಸಿಕ್ಕಿದೆ. ಶ್ರೀಕಾಂತ್ ಸರ್ ಸಿಕ್ಕಿದ್ದಾರೆ, ಸುದೀಪ್ ಸರ್ ಸಿಕ್ಕಿದ್ದಾರೆ, ಉಪೇಂದ್ರ ಅವ್ರು ಸಿಕ್ಕಿದ್ದಾರೆ, ಶ್ರೇಯಾ ಸರಣ್ ಆ್ಯಂಡ್ ತಾನ್ಯ ಹೋಪ್ಸ್ ದ ಗಾರ್ಜಿಯಸ್ ಬ್ಯೂಟಿಫುಲ್ ಹೀರೋಯಿನ್ಸ್ ಫಾರ್ ಎವರ್. ಸೊ ಇವರೆಲ್ಲರೂ ಸಪೋರ್ಟ್ ನಿನಗೆ ಸಿಕ್ಕಿದೆ. ಒಳ್ಳೆಯದಾಗಲಿ, ಸಿನಿಮಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಚೆನ್ನಾಗಿ ಕಂಟೈನರ್ ಗಟ್ಟಲೆ ದೊಡ್ಡ ಮಾಡಲಿ ಅಂತ ಹಾರೈಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಗೈಸ್.